ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಡ್ ಯೂಟ್ಯೂಬ್ ಚಾನಲ್ ನಾನು ಸಾಗರ್ ಫ್ರೆಂಡ್ಸ್ ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಒಂದು ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ ಏನಪ್ಪ ಅಂತಂದರೆ ನಾವು ಇಷ್ಟು ದಿವಸ ಮೈಕ್ರೋಸಾಫ್ಟ್ ವಾಯ್ಸ್ಗಳೇನಿತ್ತಲ್ಲ ನ್ಯಾಚುರಲ್ ವಾಯ್ಸ್ಗಳು ಅವನ್ನ ನಾವು ಇಷ್ಟು ದಿವಸ ಆನ್ಲೈನ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಈಗ ನಾವು ಅದನ್ನು ಆಫ್ಲೈನಲ್ಲೂ ಕೂಡ ಬಳಸ್ಕೋಬೋದು ಎನ್ ವಿಡಿಯೇ ಸ್ಕ್ರೀನ್ ಎಂಟ್ರ ಜೊತೆಗೆ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಲ್ವಾ ಸೊ ಹಾಗಿದ ಮೇಲೆ ಈ ವಾಯ್ಸ್ಗಳನ್ನ ಯಾವ ರೀತಿ ಬಳಸ್ಕೊಳ್ಳೋದು ಮತ್ತೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಸಮಾಚಾರ ಏನಪ್ಪಾ ಅಂತಂದ್ರೆ ಈ ಸದ್ಯಕ್ಕೆ ಕನ್ನಡ ಮತ್ತೆ ಇತರೆ ಭಾರತೀಯ ಭಾಷೆಗೆ ಸಪೋರ್ಟ್ ಮಾಡೋದಿಲ್ಲ ಕೇವಲ ಇಂಗ್ಲೀಷ್ ಮತ್ತೆ ಇಂಡಿಯನ್ ಇಂಗ್ಲೀಷಿಗೆ ಮಾತ್ರ ಸಪೋರ್ಟ್ ಮಾಡುತ್ತೆ ಈ ಮೈಕ್ರೋಸಾಫ್ಟ್ ವಾಯ್ಸ್ಗಳು ಸೊ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಫ್ರೆಂಡ್ಸ್ ಎನ್ ವಿ ಡಿ ಎ ಸ್ಕ್ರೀನ್ ರೀಡರ್ ಜೊತೆಗೆ ಮೈಕ್ರೋಸಾಫ್ಟ್ ನ್ಯಾಚುರಲ್ ವಾಯ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಅದರದೇ ಆದ ಒಂದು ವಿ ಡಿ ಎಡ್ ಓನ್ ಇದೆ ಯಾವ್ದಪ್ಪ ಅಂತಂದ್ರೆ ನ್ಯಾಚುರಲ್ ವಾಯ್ಸಸ್ ಅಥವಾ ನೂರಲ್ ವಾಯ್ಸ್ ಅಂತ ಹೇಳ್ತಾರೆ ಸೊ ಈ ಒಂದು ಆ್ಯಡ್ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸೊ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಾವು ನಮಗೆ ಬೇಕಾದಂಥ ವಾಯ್ಸ್ಗಳನ್ನ ಆಕ್ಸೆಸ್ ಮಾಡಬಹುದು ಸೊ ಇದಕ್ಕೋಸ್ಕರ ನೀವು ಯಾವುದೇ ರೀತಿ ಇಂಟರ್ನೆಟ್ ಗೆ ಮಾಡ್ಕೊಳ್ಳೋಂಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ಸಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ಈ ಆಡ್ ಆನ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಶಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ ಓಕೆ ಸೊ ಇವಾಗ ನಾನು ದಿಸ್ ಪೀಸ್ ಓಪನ್ ಮಾಡ್ತಾ ಇದ್ದೀನಿ ನಾನು ಆ ಫೈಲ್ ನ ಡಾಕ್ಯುಮೆಂಟ್ ಫೋಲ್ಡರ್ ಸೇವ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ದಿಸ್ ಪೀಸ್ ಓಪನ್ ಮಾಡ್ತಾ ಇದ್ದೀನಿ ಸಿಕ್ಕಿದೆ ನಾನು ಇವಾಗ ಎಂಟ್ರಿ ಪ್ರೆಸ್ ಮಾಡೋದ ಮೂಲಕ ಇದನ್ನು ಓಪನ್ ಮಾಡ್ತಾ ಇದ್ದೀನಿ

ಇಂಡಿಯನ್ ಇಂಗ್ಲೀಷ್ ಬಿಟ್ಟು ಮತ್ತೆ ಇತರೆ ಭಾರತೀಯ ಯಾವುದೇ ಭಾಷೆ ಸಪೋರ್ಟ್ ಮಾಡೋದಿಲ್ಲ ಯುರೋಪಿಯನ್ ಲ್ಯಾಂಗ್ವೇಜ್ ಚೈನೀಸ್ ಲ್ಯಾಂಗ್ವೇಜ್ ಮತ್ತೆ ಇಂಡಿಯನ್ ಇಂಗ್ಲೀಷ್ ಮತ್ತೆ ಯು ಎಸ್ ಇಂಗ್ಲೀಷ್ ಯು ಕೆ ಇಂಗ್ಲೀಷ್ ಇಂಗ್ಲೀಷ್ಗಳಿಗೆ ಮಾತ್ರ ಸಪೋರ್ಟ್ ಮಾಡುತ್ತೆ ಓಕೆ ಸೊ ಇವಾಗ ನಾನು ಇದ್ರಲ್ಲಿ ಎಂಟರ್ ಕೀಪರ್ಸ್ ಮಾಡೋದ್ರ ಮೂಲಕ ಈ ಒಂದು ಆಡ್ ಅನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ Add-on add-on installation dialog Are you ಟು you sure want to install this add -on? Only install add -ons from trusted sources add -on. Neural Voices 1.0 About add -on, but note plus A So ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಎಸ್ ಪ್ಲಸ್ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ Space, product installing add on dialog. Please wait while the add on is being installed. Please wait. 0% Please wait. Restart NVDA dialog. Changes were made to add ons. You must restart NVDA for these changes to take effect. Would you like to restart now? Yes, but no plus why. Okay, friends, here we go. Microsoft Neural Voice. ಎನ್ ವಿ ಡಿ ಅಪ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡೋದರ ಮೂಲಕ ಎನ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಮೈಕ್ರೋಸಾಫ್ಟ್ ನ್ಯಾಚುರಲ್ ವಾಯ್ಸ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ ಸೊ ಇವಾಗ ನಾನು ಇಲ್ಲಿ ಸಿಂಥೈಸರ್ ಚೇಂಜ್ ಮಾಡ್ತಾ ಇದ್ದೀನಿ ಸಿಂಥೋಸೈಸರ್ ಚೇಂಜ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಮೊದಲೇದು ಐಬಿಎಂ ಅಂತ ಇದೆ ಫ್ರೆಂಡ್ಸ್ ಈಗ ಇಲ್ಲಿ ಎನ್ ಪ್ರೆಸ್ ಮಾಡ್ತಾ ಇದ್ದೀನಿ ಎನ್ ಫಾರ್ ನೂರಲ್ ವಾಯ್ಸ್ ಸೊ ಮೇಲೆ ಪ್ರೆಸ್ ಮಾಡ್ತಾ ಓಕೆ ಫ್ರೆಂಡ್ಸ್ ಇವಾಗ ಇದು ಡಿಫಾಲ್ಟ್ ಆಗಿ ಯಾವುದೋ ಬೇರೆ ಭಾಷೆ ಇದೆ ನಾನು ಇವಾಗ ಇಂಗ್ಲೀಷ್ಗೆ ಬದಲಾಯಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಇದನ್ನ ಲ್ಯಾಂಗ್ವೇಜ್ ಸೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎನ್ ವಿಡಿಯ ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡ್ತಾ ಇದ್ದೀನಿ ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡಬೇಕು ನಾನು ಇವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ಪೀಚ್ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಚೇಂಜ್ ಬಟನ್ ಐ ಪ್ಲಸ್ ಆ ಸೋ ಇಲ್ಲಿ ಚೇಂಜ್ ಇದೆ ಮತ್ತೆ ನಾನು ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಸ್ಲಾಟರ್ 25 ಐ ಪ್ಲಸ್ ಆ ಪಿಚ್ ಸ್ಲಾಟರ್ 25 ಐ ಓಕೆ ಸ್ಲಾಟರ್ 25 ಐ ಪ್ಲಸ್ ಆ ಪಿಚ್ ಸ್ಲಾಟರ್ 5 ಓಯ್ಸ್ ಕೋಬೊ ಬಾಕ್ಸ್ ಬಾಕ್ಸ್ ಆಫ್ ಕನಾಫ್ ನೇಚರಲ್ ಲೆವೆಲ್ ವೆರ್ಟನಿ ಕಾಲಿಪ್ಸ್ ಐ ಪ್ಲಸ್ ಆ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ವಾಯ್ಸ್ ಯಾವ ಡಿಫಾಲ್ಟ್ ಆಗಿ ಯಾವ ಬೇರೆ ಇದೆ ಸೋ ನಾನು ಇಲ್ಲಿ ಈಗ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಆರೋ ಯೂಸ್ ಮಾಡ್ತಾ ಇದೀನಿ ಡೌನ್ ಆರೋ ಪ್ರೆಸ್ ಮಾಡ್ತಾ ಇದೀನಿ ಮೈಕ್ರೋಸಾಫ್ಟ್ ಕಾಟ್ಯಾ ನೇಚರಲ್ ಜರ್ಮನ್ ಜರ್ಮನಿ ಮೈಕ್ರೋಸಾಫ್ಟ್ ಲಾಯ್ ನ್ಯಾಚುರೋ ಇಂಗ್ಲೀಷ್ ಯುನೈಟೆಡ್ ಕಿಂಗ್ಡಮ್ ನೋಡಿ ಫ್ರೆಂಡ್ಸ್ ಈ ವಾಯ್ಸ್ ತುಂಬ ಚೆನ್ನಾಗಿದೆ ಅಲ್ಲ ಯುನೈಟೆಡ್ ಕಿಂಗ್ಡಮ್ ಯು ಕೆ ವಾಯ್ಸ್ ಇದು ನೋಡಿ ಮತ್ತೆ ತೋರಿಸ್ತೀನಿ ನಿಮಗೆ ನಿಮ್ಗೆ ನಾನು ಡೌನರ್ ಕೀ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಸೋನಿಯಾ ನ್ಯಾಚೋ ಇಂಗ್ಲೀಷ್ ಯುನೈಟೆಡ್ ಕಿಂಗ್ಡಮ್ ಸೊ ಇದು ಯು ಕೆ ವಾಯ್ಸ್ ಮತ್ತೆ ನಾನೀಗ ಡೌನರ್ ಕೀ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಮಿರ್ಜಾ ನ್ಯಾಚುರಲ್ ಇಂಗ್ಲೀಷ್ ಇಂಡಿಯಾ ನೋಡಿ ಇದು ಮಿರ್ಜಾ ನ್ಯಾಚುರಲ್ ಇಂಡಿಯಾ ನಮ್ಮ ಇಂಡಿಯನ್ ವಾಯ್ಸ್ ಇದು ಮತ್ತೆ ನನಗೆ ಡೋನರ್ ಕಿ ಪ್ರಸ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಪ್ರಭಾತ್ ನ್ಯಾಚುರಲ್ ಇಂಗ್ಲೀಷ್ ಇಂಡಿಯಾ ಪ್ರಭಾತ್ ನೋಡಿ ಇದು ಚೆನ್ನಾಗಿದೆ ಇಂಡಿಯನ್ ಎರಡು ವಾಯ್ಸ್ಗಳು ಗಳು ಚೆನ್ನಾಗಿದಾವೆ ಮತ್ತೆ ನಾನೀಗ ಡೌನ್ ರೇಕ್ ಪ್ರೆಸ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಆರ್ಯಾ ನ್ಯಾಚುರಲ್ ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ನಾನೀಗ ಡೌನ್ ರೇಕ್ ಪ್ರೆಸ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಗಾಯ್ ನ್ಯಾಚುರಲ್ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ ನೋಡಿ ಫ್ರೆಂಡ್ಸ್ ಇದು ಯು ಎಸ್ ವಾಯ್ಸ್ ಮತ್ತೆ ನಾನೀಗ ಡೌನ್ ರೇಕ್ ಪ್ರೆಸ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಜೆನಿ ನ್ಯಾಚುರಲ್ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ ಸೊ ಇದು ಕೂಡ ಯು ಎಸ್ ವಾಯ್ಸ್ ಫೀಮೇಲ್ ಮತ್ತೆ ನಾನೀಗ ಡೌನ್ ರೇಕ್ ಪ್ರೆಸ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಆಲ್ಬಾರೋ ನ್ಯಾಚುರಲ್ ಸ್ಪ್ಯಾನಿಶ್ ಸ್ಪೇನ್ ಫ್ರೆಂಡ್ಸ್ ಇಲ್ಲೆಲ್ಲ ಬರೋದು ಸ್ಪ್ಯಾನಿಶ್ ಜರ್ಮನಿ ಈ ಭಾಷೆಗಳೆಲ್ಲ ಬರ್ತವೆ ಬಟ್ ನಮ್ಗೆ ಇವೇನು ಯೂಸ್ ಆಗೋದಿಲ್ಲ ನಾವು ಕೇವಲ ಇಂಗ್ಲೀಷ್ ಮಾತ್ರ ಯೂಸ್ ಮಾಡೋದ್ರಿಂದ ಇಂಡಿಯನ್ ಇಂಗ್ಲೀಷ್ ಇಟ್ಕೊಂಡ್ಬಿಡೋಣ ಮೈಕ್ರೋಸಾಫ್ಟ್ ಯೂಸ್ ಮಾಡಿ ಅಥವಾ ಮೈಕ್ರೋಸಾಫ್ಟ್ ಯುನೈಟೆಡ್ ಸ್ಟೇಟ್ಸ್ ಇದು ಕೂಡ ಚೆನ್ನಾಗಿದೆ ಮೈಕ್ರೋಸಾಫ್ಟ್ ನ್ಯಾಚುರಲ್ ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ಸ್ ಸೊ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಇಂಗ್ಲೀಷ್ ವಾಯ್ಸ್ಗಳು ಎಲ್ಲವೂ ಚೆನ್ನಾಗಿದೆ ಇಲ್ಲಿ ಯುಕೆದಾಗ್ಲಿ ಯು ಎಸ್ ಆಗಲಿ ನಮ್ಮ ಇಂಡಿಯನ್ ಇಂಗ್ಲೀಷ್ ಗಳಾಗಲಿ ಎಲ್ಲವೂ ಚೆನ್ನಾಗಿದಾವೆ ನೀವು ಇಂಗ್ಲೀಷ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮತ್ತೆ ಅಪೇರಾಕ್ ಪ್ರೆಸ್ ಮಾಡ್ತಾ ಇದ್ದೀನಿ ಪ್ರಭಾತ್ ನ್ಯಾಚುರಲ್ ಇಂಗ್ಲೀಷ್ ಇಂಡಿಯಾ ಸೊ ನಾನೀಗ ಇಂಡಿಯನ್ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದೀನಿ ಪ್ರಭಾತ್ ವಾಯ್ಸ್ ಈಗ ನಾನು ಮತ್ತೆ ಇಲ್ಲಿ ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ ಆಟೋಮ್ಯಾಟಿಕ್ ಲ್ಯಾಂಗ್ವೇಜ್ ವಿಚ್ ಇನ್ ವೆನ್ ಸಪೋರ್ಟೆಡ್ ಚಿಕ್ ಬಾಕ್ಸ್ ಟೆಕ್ ಓಕೆ ಇಲ್ಲಿ ಮುಂದೆ ಅದರ ವಾಯ್ಸ್ ಸೆಟ್ಟಿಂಗ್ಸ್ ಇದೆ ನಿಮಗೆ ಸ್ಪೀಡು ಮತ್ತೆ ಪಿಚ್ ಬೇಕಾಗಿತ್ತು ಅಂತಂದ್ರೆ ಹೆಚ್ಚು ಕಡಿಮೆ ಏನಾದ್ರು ಮಾಡಬೇಕಾಗಿದ್ರೆ ನಾನು ಮತ್ತೆ ಇಲ್ಲಿ ಶಿಫ್ಟ್ ಆ್ಯಪ್ ಇದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ವಾಯ್ಸ್ ಕಾಂಬೋ ಬಾಕ್ಸ್ ಮೈಕ್ರೋಸಾಫ್ಟ್ ಪ್ರಭಾತ್ ನ್ಯಾಚುರಲ್ ಇಂಗ್ಲೀಷ್ ಇಂಡಿ ಪ್ರಭಾತ್ ಇದೆ ಮತ್ತೆ ನಾನೀಗ ಶಿಫ್ಟ್ ಆ್ಯಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಪಿಚ್ ಲೈಡ್ ಟ್ವೆಂಟಿ ಫೈವ್ ಬಾಲ್ ಪ್ಲಸ್ ಪಿ ಸೊ ಇದು ಪಿಚ್ ಸೊ ಪಿಚ್ ಹೀಗೆ ಇರಲಿ ಹೆಚ್ಚು ಏನು ಮಾಡೋದು ಬೇಡ ಕರೆಕ್ಟ್ ಆಗಿದೆ ಸ್ಪೀಡ್ ಬೇಕಾದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸೊ ಮತ್ತೆ ನಾನು ಇವಾಗ ಶಿಫ್ಟ್ ಆಪ್ ಕೀ ಪ್ರಸ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೈವ್ ಪ್ಲಸ್ ಸೊ ಟ್ವೆಂಟಿ ಫೈವ್ ಇದು ಸಾಕು ಅನ್ಸುತ್ತೆ ಮೋಸ್ಟ್ಲಿ ಕರೆಕ್ಟ್ ಆಗಿದೆ ಅನ್ಸುತ್ತೆ ಸೊ ಎಲ್ಲ ಸೆಟ್ ಮಾಡಿದ ನಂತರ ನೀವು ಡೈರೆಕ್ಟ್ ಎಂಟರ್ ಕೀ ಪ್ರಸ್ ಮಾಡಬಹುದು ಅಥವಾ ಟ್ಯಾಬ್ ಕೀ ಪ್ರಸ್ ಮಾಡ್ಕೊಂಡು ಹೋಗಿ ಓಕೆ ಕೊಡಬಹುದು ಈಗ ಡೈರೆಕ್ಟ್ ಆಗಿ ಎಂಟರ್ ಕೀ ಪ್ರಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಒಂದು ನೋಟ್ ಪ್ಯಾಡ್ ಅಂದ್ರೆ ಎನೇಬಲ್ ಇಂಡಿಯಾದ ನೋಟ್ಸ್ ಇದೆ ಅದನ್ನು ನಿಮಗೆ ಓದಿ ಸೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಓದುತ್ತೆ ಈ ವಾಯ್ಸ್ ನಾನು ಇವಾಗ ಆ ಒಂದು ನೋಟ್ ನ ಓಪನ್ ಮಾಡ್ತಾ ಇದ್ದೀನಿ ಹಾಲ್ ಟ್ಯಾಪ್ ಕೀ ಪ್ರಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿ ಇಟ್ಕೊಂಡಿದ್ದೆ ಸ್ಟಾರ್ ಅಂಡ್ ಟೈಟಲ್ ನೋಟ್ ಸ್ಟಾರ್ ಅಂಡ್ ಟೈಟಲ್ ನೋಟ್ ಪ್ಯಾಡ್ Text editor, edit, multi-line desktop introduction. No difference. Desktop introduction. Introduction. Welcome to this session from Enable India. In this session, you will learn about desktop. The main objective of this session is to understand what is a desktop, how the desktop looks, how to work on the desktop. This session will also cover how to navigate through the desktop items, how to open items on the desktop, and once open, how to close these items. Till now, you may have taken some help from printers or others to access the desktop and open different items on the desktop. It is time that you do it by yourself now. All your questions related to the desktop will be answered here. Getting started. I am sure you all know what a study table is. What are the things that you place on a study table? There may be a pen, pencil, eraser, scale books, sharpener, braille, slate, stylus, and other things on a study table. We keep these things on the study table so that we can take these things easily at any time. Imagine if we had to open the cupboard every time and search for each item. That would take a long time. The desktop is like a study table. Before I explain more about this, let's see the importance of this through Raghu's example. Raghu is a front office executive. So what is his job? His responsibilities include answering phone calls, scheduling appointments, and collecting and maintaining contact details of customers and employees. The contact details include contact number, address, email, and other information. So friends, did you ಎಷ್ಟು ಚೆನ್ನಾಗಿದೆ ಅಲ್ಲ ವಾಯ್ಸ್ಗಳು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸಣ್ಣ ಟ್ಯೂಟೋರಿಯಲ್ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್